ಒಂದೇ ನೋಟಿಸ್ ಬಂದಿರೋದು ಅಂತ ಉತ್ತರ ಕೊಟ್ಟಾರೆ. ನನಗೆ ಗೊತ್ತಿಲ್ಲ, ಚೀಫ್ ಸೆಕ್ರೆಟರಿ ಹೊಸ ಚೀಫ್ ಸೆಕ್ರೆಟರಿ ಆಗಿದ್ರು ಭೇಟಿ ಮಾಡೋಕ್ಕೆ ಅಷ್ಟು ಗೊತ್ತು ನನಗೆ. ಹೊಸ ಚೀಫ್ ಸೆಕ್ರೆಟರಿ ಆದಮೇಲೆ ಅವರು ಡೆಲ್ಲಿಗೆ ಹೊಂಟೋಗಿದ್ರು ಗವರ್ನರ್, ಅವ್ರು ಊರಿನಲ್ಲಿರಲಿಲ್ಲ, ಅವ್ರು ಬಂದಮೇಲೆ ಭೇಟಿ ಮಾಡಿದ್ದಾರೆ. ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ? ವೈ ದೇ ಆರ್ ಟಾರ್ಗೆಟಿಂಗ್ ಮೀ? ಇಟ್ ಇಸ್ ಬಿಕಾಸ್ ಈ ಸರ್ಕಾರನ ದುರ್ಬಲಗೊಳಿಸ್ಬೇಕು, ಅಸ್ಥಿರಗೊಳಿಸ್ಬೇಕು ಅನ್ನ ಕಾರಣಗಳಿಸ್ತಾರೆ. ಯಾಕಂತಂದರೆ ಟ್ರೇಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು, ಅದು ಆಗಲಿಲ್ಲ. ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇಬ್ಬರು ಸೇರಿಕೊಂಡು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ, ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ, ಅದನ್ನು ತಡ್ಕೊಳಕ್ಕಾಗಲ್ಲ ಅವ್ರ ಕೈ. ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು. ಒಂದು ವೇಳೆ ಮಾಡಿದ್ರೂ ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು. ನಿಲ್ಲಿಸಿದ್ದೀವ ಈಗ ನಾವು, ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದ್ದೀವೋ ಇಲ್ಲ? ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು. ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಇದು ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ. ವೈಯಕ್ತಿಕವೂ ಭಯ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ನಾವು ಬಡವ್ರ ಪರವಾಗಿದ್ದೀವಿ, ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಪರ ಕೆಲಸ ಮಾಡ್ತಾ ಇದ್ದೀವಿ, ಅದು ಭಯ ಅವ್ರಿಗೆ. ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವಿ ಆಗಿ ಯಶಸ್ಸು ಸಿಗುತ್ತಾ? ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತಾ? ಸತ್ಯಕ್ಕೆ ಯಾವಾಗಲೂ ಜಯ.